ಜ್ಯೋತಿಷ್ಯ ಬೆಳಕು. ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಯುಗಾದಿಯ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ತಿಳಿಸ್ತಾ, ವೀಕ್ಷಕರೇ, ಹೊಸ ವರ್ಷ ಅಂತಂದರೆ ಯುಗಾದಿ. ಈ ಯುಗಾದಿಯಿಂದ 2022ನೇ ಇಸ್ವಿ ಯುಗಾದಿಯಿಂದ 2023ನೇ ಇಸ್ವಿ ಯುಗಾದಿಯವರೆಗಿನ ಮಕರ ರಾಶಿಯ ರಾಶಿಫಲ ಯಾವ ರೀತಿ ಇದೆ ಅನ್ನುವಂತಹ ಭಾಳಷ್ಟು ಮುಖ್ಯವಾದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ನಿರಂತರವಾಗಿ ನೀವು ದಿನಭವಿಷ್ಯ, ಮಾಸಭವಿಷ್ಯ, ವಾರಭವಿಷ್ಯ, ವರ್ಷಭವಿಷ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವೀಕ್ಷಕರೇ, ಈಗ ನಾವು ತಿಳಿಸ್ತಾ ಇರತಕ್ಕಂಥ ಈ ಫಲ ಮಕರ ರಾಶಿಯವರ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಇದ್ರ ಫಲ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ 12 ರಾಶಿಯ, ಅಂದರೆ ಈ ಯುಗಾದಿಯ ವರ್ಷ ಭವಿಷ್ಯ ಕಾರ್ಯಕ್ರಮದ 12 ರಾಶಿಯ ಲಿಂಕ್ ಕೂಡ ಅಲ್ಲಿ ನಿಮಗೆ ಸಿಗುತ್ತಾ ಇದೆ. ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ರಾಶಿಯ ಫಲವನ್ನು ನೀವು ವೀಕ್ಷಣೆ ಮಾಡ್ಬೋದು. ನೋಡಿ ವೀಕ್ಷಕರೇ, ಈ ಯುಗಾದಿಯಿಂದ ಹೊಸ ವರ್ಷದಿಂದ ನಿಮ್ಮ ಫಲ ಯಾವ ರೀತಿ ಇದೆ ಅನ್ನುವಂಥ ವಿಚಾರ ನಿಮಗೆ ತಿಳಿಯುವ ಹಾಗೆ ನಾನೊಂದಿಷ್ಟು ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಮಕರ ರಾಶಿಯ ಶುಭವಾರ ಬಂದು ಶುಕ್ರವಾರ. ಬಣ್ಣ ತಿಳಿ ನೀಲಿ ಆಗಿದ್ದರೆ ರತ್ನ ನೀಲಮಣಿ ಆಗಿರ್ತಕ್ಕಂಥದ್ದು ಸಂಖ್ಯೆ 7. ವೀಕ್ಷಕರೇ, ಈ ಸಂವತ್ಸರದಲ್ಲಿ ಆರಂಭದಲ್ಲಿ ಅಂದರೆ ಏಪ್ರಿಲ್ನಲ್ಲಿ ಇರುವಂತಹ ಗ್ರಹಗಳ ಬದಲಾವಣೆ ಮಕರ ರಾಶಿಯವರ ಮೇಲೆ ಅನೇಕ ರೀತಿಯಲ್ಲಿ ಒಂದು ಪ್ರಭಾವವನ್ನು ಬೀರ್ತಾ ಇದೆ. ನೋಡಿ, ಗುರು ಧನಭಾವದಿಂದ ಪರಾಕ್ರಮ ಭಾವಕ್ಕೆ ಬರ್ತಕ್ಕಂಥದ್ರಿಂದ ಮಧ್ಯಮ ಗುರುಬಲ ಇರತಕ್ಕಂಥದ್ದು ಮತ್ತು ಈ ನೀವೇನು ಒಂದು ಅಂದುಕೊಂಡಿರ್ತಿದ್ದ ಮನಸ್ಸಿಗೆ ಒಂದು ಅಂದುಕೊಂಡಿರುವಂತಹ ಕಾರ್ಯಗಳು ತಕ್ಕ ಮಟ್ಟಿಗೆ 50-50 ಇದ್ದರೂ ಕೂಡ ಪ್ರಯತ್ನ ಪಟ್ಟಲ್ಲಿ ಆ ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ವ್ಯವಹಾರಗಳು ನಿರಂತರವಾಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ನಿರಂತರವಾದಂತಹ ಪ್ರಯತ್ನದಿಂದ ವ್ಯಾಪಾರ ಉದ್ಯೋಗದಲ್ಲಿಯೂ ಕೂಡ ನೀವು ಯಶಸ್ಸನ್ನು ಕಾಣಬಹುದಾಗಿದೆ. ಇನ್ನು ಅನೇಕ ರೀತಿಯ ಗೌರವ ಆಧಾರಗಳು ಕೂಡ ನಿಮಗೆ ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಈ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ಸ್ವಲ್ಪ ಪಾಸಾಗುವಂಥದ್ದು ಸಾಧ್ಯತೆಗಳು ಕಂಡುಬರ್ತಾ ಇದೆ. ಈ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಉನ್ನತವಾಗಿರತಕ್ಕಂತಹ ಈ ಅಭ್ಯಾಸದಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದು, ಹೆಚ್ಚಿನ ಒಂದು ಅಭ್ಯಾಸವನ್ನು, ಹೆಚ್ಚಿನ ಒಂದು ವ್ಯಾಸಂಗವನ್ನು ಮಾಡ್ತಕ್ಕಂಥವ್ರಿಗೆ ಭಾಳಷ್ಟು ಉತ್ತಮವಾಗಿರುವಂಥ ಫಲ ಸಿಗ್ತಾ ಇದೆ. ಇನ್ನು ಈ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಗಳಿಸ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ನೋಡಿ, ಈ ವರ್ಷದಲ್ಲಿ ಯಾವುದೇ ವ್ಯಾಪಾರ ಉದ್ಯೋಗವನ್ನು ಮಾಡಲಿ, ಖಂಡಿತವಾಗಿ ಯಶಸ್ಸು ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ಇದರ ಜೊತೆಗೆ ನೀವು ಕಠಿಣವಾದಂಥ ಒಂದು ಪರಿಶ್ರಮವನ್ನು ಪಡ್ತಕ್ಕಂಥದ್ದು ಬಹಳಷ್ಟು ಅನಿವಾರ್ಯ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗುತ್ತೆ. ಇನ್ನು ಈ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕೆಲವೊಂದು ಒಪ್ಪಂದಗಳು ಇದ್ದರು ಅಂತಂದರೆ ಸ್ವಲ್ಪ ಒಂದಿಷ್ಟು ಚಿಂತೆ ಮಾಡಿ, ಚಿಂತನೆಯನ್ನು ಮಾಡಿ, ಯೋಚನೆಯನ್ನು ಮಾಡಿ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಣಕಾಸಿನ ವ್ಯವಹಾರ ಇರಲಿ, ಕೊಡುಕೊಳ್ಳುವಿಕೆ ಇರಲಿ, ಭೂಮಿ ಆಸ್ತಿ ಬಗ್ಗೆ ಇರಲಿ, ವಾಹನ ಬಗ್ಗೆ ಇರಲಿ, ಇನ್ನಿತರ ಯಾವುದೇ ಒಂದು ವ್ಯಾಪಾರ ವಹಿವಾಟುಗಳಿದ್ದರೂ ಕೂಡ ಅಥವಾ ಯಾವುದೇ ಒಂದು ಒಪ್ಪಂದಗಳಿದ್ದರೂ ಕೂಡ ಸ್ವಲ್ಪ ಅದರ ಬಗ್ಗೆ ಯೋಚನೆಯನ್ನು ಮಾಡಿ ಆ ಒಂದು ಕಾರ್ಯಕ್ಕೆ ಕೈ ಹಾಕ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಸಿಗ್ತಾ ಇದೆ. ಇನ್ನು ಸ್ವಲ್ಪ ನಿರ್ದಿಷ್ಟವಾಗಿರ್ತಕ್ಕಂತಹ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ಕೈಗೊಳ್ತಕ್ಕಂತಹ ಸಾಧ್ಯತೆಗಳು ಇದೆ. ಅಂದರೆ ಈ ವರ್ಷ ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ ಯಾವ ನಿರ್ಣಯಗಳನ್ನು ಕೈಗೊಂಡರೆ ಫಲ ಸಿಗುತ್ತೆ, ಅದಕ್ಕೆ ಅನುಸಾರವಾಗಿ ನಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅದರ ಬಗ್ಗೆ ನೀವು ಕೂಡ ಈ ವಿಡಿಯೋದಿಂದ ನೀವು ತಿಳ್ಕೋಬೇಕಾಗಿರ್ತಕ್ಕಂತಹ ಇದು ಕೂಡ ಒಂದು ಅಂಶ ಆಗಿದೆ. ಇಬ್ಬನಿ ಆಗಿದರೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ನೋಡೋಣ. ಒಂದಿಷ್ಟು ನೀವು ಪ್ರಯತ್ನಗಳನ್ನು ಮಾಡಿದ್ದೆ, ಆದರೆ ಕೆಲವೊಂದು ಹೊಸ ಹೊಸ ಕೆಲಸಗಳನ್ನು ಒಂದು ನೀವು ಪಡಿಬಹುದು. ಈ ವರ್ಷ ಯಶಸ್ಸನ್ನುವಂಥದ್ದು ಪಡಿಬಹುದು, ಹಣ ಗಳಿಸುವಂತಹ ದಾರಿಗಳನ್ನು ಪಡಿಬಹುದು, ಧನಪ್ರಾಪ್ತಿ ಆಗುವಂತಹ ಯೋಗಗಳು ಕೂಡ ಅಲ್ಲಗಳಿವ ಹಾಗಿಲ್ಲ. ಆದರೆ
ಖರ್ಚಿನಲ್ಲಿ ಬಹಳಷ್ಟು ಬಿಗಿ ಹಿಡಿತಾ ಇರತಕ್ಕಂತದ್ದು ಬಹಳಷ್ಟು ಒಳ್ಳೆಯದು ಯಾವುದೋ ಒಂದು ಮೂಲದಿಂದ ಕಷ್ಟಪಟ್ಟಾಗ ಖಂಡಿತ ದುಡ್ಡು ಬರುತ್ತೆ ಆ ಬಂದಿರುವಂತ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡ್ಕೊಳ್ಳತಕ್ಕಂತದ್ದು ಬಹಳಷ್ಟು ಒಳ್ಳೆಯದು ಹಾಗಾಗಿ ಸ್ವಲ್ಪ ಖರ್ಚಿನ ಮೇಲೆ ಹಿಡಿತವನ್ನ ಇಟ್ಟುಕೊಳ್ಳತಕ್ಕಂತದ್ದು ಬಹಳ ಒಳ್ಳೆಯದು ಇನ್ನು ಇಷ್ಟಾರ್ಥವನ್ನ ಸಿದ್ಧಿಸಲಿಕ್ಕೆ ಶಿವನನ್ನ ಆರಾಧನೆ ಮಾಡತಕ್ಕಂತದ್ದು ಬಹಳಷ್ಟು ಒಳ್ಳೆಯದು ಹಾಗಾಗಿ ಶಿವನ ಆರಾಧನೆಯನ್ನು ಮಾಡಿ ಖಂಡಿತವಾಗಿಯೂ ಗುರು ಉತ್ತಮ ರೀತಿಯಲ್ಲಿ ಒಂದು ಫಲವನ್ನು ನೀಡತಕ್ಕಂತ ಸಾಧ್ಯತೆ ಇದೆ ಬನ್ನಿ ಹಾಗಿದ್ರೆ ಶನಿ ಮಹಾತ್ಮನ ಪ್ರಭಾವಗಳು ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ನೋಡಿ ಶನಿ 2022 ಮೇನಿಂದ ಜುಲೈವರೆಗೆ ಕುಂಭರಾಶಿಯಲ್ಲಿ ಇರತಕ್ಕಂಥದ್ದು ಇನ್ನು ಉಳಿದಂತೆ ಈ ವರ್ಷ ಪೂರ್ಣ ಮಕರ ರಾಶಿಯಲ್ಲಿ ಇರತಕ್ಕಂಥದ್ದು ಇನ್ನು 2023 ಜನವರಿಯಲ್ಲಿ ಕುಂಭರಾಶಿಗೆ ಬರತಕ್ಕಂಥದ್ದು ಮಕರ ರಾಶಿಗೆ ಈ ಸಂಸ್ಥರ ಪೂರ್ಣ ಸಡೆಸಾಧ್ಯ ದೋಷಗಳು ಕಂಡು ಬರ್ತಾ ಇರತಕ್ಕಂಥದ್ದು ನೋಡಿ ಈ ಮೇನಿಂದ ಜುಲೈವರೆಗೆ ಕಷ್ಟದ ಸ್ವಲ್ಪ ಪ್ರಯಾಣಗಳನ್ನು ಕಡಿಮೆ ಮಾಡತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ನೀವು ಎಲ್ಲಿಯೂ ಕೂಡ ಪ್ರಯಾಣವನ್ನು ಮಾಡಬೇಕಾದ್ರೆ ಅನಿವಾರ್ಯ ಅಗತ್ಯ ಇದ್ದಾಗ ಮಾತ್ರ ಆ ಪ್ರಯಾಣಕ್ಕೆ ಒಗ್ಗಿಕೊಳ್ಳಿ ಇಲ್ಲ ಅಂತಂದರೆ ಬೇಡದೇ ಇರುವಂಥ ಪ್ರಯಾಣದ ಬಗ್ಗೆ ಸ್ವಲ್ಪ ಅದನ್ನು ಬಿಡುವಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ಮುಂದಿನ ಜನವರಿ ನಂತರದಲ್ಲಿ ಕ್ರಮೇಣವಾಗಿ ಕೆಲವೊಂದು ದೋಷ ಪರಿಹಾರ ಆಗ್ತಕ್ಕಂಥದ್ದು ವಿವಾಹ ಇನ್ನು ನೀವು ಅಂದುಕೊಂಡಿರತಕ್ಕಂಥ ಕಾರ್ಯಗಳಲ್ಲಿ ಜಯ ಸಿಗ್ತಕ್ಕಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಇನ್ನು ಜುಲೈ ನಂತರ ಸ್ವಲ್ಪ ತುಂಬ ಚೆನ್ನಾಗಿರ್ತಕ್ಕಂತಹ ಯೋಗಗಳು ಕೂಡಿ ಬರತಕ್ಕಂಥ ಸಾಧ್ಯತೆ ಇದೆ ಇನ್ನು ಮನೆಯಲ್ಲಿ ಅನೇಕ ರೀತಿಯ ಮಂಗಲ ಕಾರ್ಯಗಳು ಜರುಗ್ತವೆ ಇನ್ನು ಹಿರಿಯರಿಗೆ ಸಮಾಧಾನಕರವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ವರ್ಷವಾಗಿ ಪರಿಣಮಿಸ್ತಕ್ಕಂಥದ್ದು ಸಾಡೆಸಾಧ್ಯ ಕಾಲ ಇರತಕ್ಕಂಥದ್ರಿಂದ ಕಷ್ಟಗಳ ಸರಿಮಾಲೆ ತಪ್ಪಿದ್ದಲ್ಲ ಯಾಕಂತಂದರೆ 2021 ಅಲ್ಲೂ ಕೂಡ ಕಷ್ಟಗಳನ್ನು ಅನುಭವಿಸಿದಿರಿ 2022 ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇದೆ ಆದರೆ ನಾನೊಂದಿಷ್ಟು ನಿಮಗೆ ಸುಲಭೋಪಾಯಗಳನ್ನು ಹೇಳಿದ್ದೀನಿ ಅದರಲ್ಲಿ ಕೆಲವೊಂದು ಮುಖ್ಯವಾದಂಥ ಅಂಶ ಎಲ್ಲಿ ನೀವು ಪ್ಲಸ್ ಇದೆ ಎಲ್ಲಿ ಮೈನಸ್ ಇದೆ ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಈ ವಿಡಿಯೋ ಪೂರ್ತಿಯಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿತಾ ಇದೆ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಬರುವಂಥ ಕಷ್ಟಗಳನ್ನು ತಗ್ಗಿಸಬಹುದು ಇನ್ನು ಈ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆ ಭಾಳಷ್ಟು ಅನಿವಾರ್ಯ ಇರತಕ್ಕಂಥದ್ದು ಇನ್ನು ದೇವರು ದಿಂಡರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಇನ್ನು ಈ ಸಮಾಧಾನ ತರತಕ್ಕಂತಹ ಸಾಧ್ಯತೆ ಇದೆ ಇನ್ನು ಶನಿಯ ದೋಷ ಈ ಥರ ಮಾಡಿದ್ರೆ ತಕ್ಕ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥದ್ದು ಇನ್ನು ಅಜ್ಞಾನ ಅಹಂಕಾರ ಇನ್ನು ಆಲಸ್ಯವೇ ತಮ್ಮ ಒಂದು ಪರಾಕ್ರಮ ಪರಮಶತ್ರು ಅಂತ ಹೇಳ್ಬೋದು ನಿಮ್ಮಲ್ಲಿರ್ತಕ್ಕಂಥ ಆವೇಶ ದುಡುಕುತನ ಪರಾಕ್ರಮ ಅದು ನಿಮಗೆ ಶತ್ರುವಾಗಿ ಪರಿವರ್ತನೆ ಆಗಬಾರದು ಹಾಗಾಗಿ ಸಮಯಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಕೋಪದ ಮೇಲೆ ನಿಯಂತ್ರಣ ಇಡಿ ಮಾತಿನ ಮೇಲೆ ನಿಯಂತ್ರಣ ಇಡಿ ಖಂಡಿತವಾಗಿಯೂ ಒಳ್ಳೆಯ ಫಲ ಇದೆ ಇನ್ನು ಶನಿ ಮಹಾತ್ಮ ಈ ನರಸಿಂಹ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ಇನ್ನು ಈ ಮಂತ್ರಗಳ ಜಪಮಾಲೆ ಮಾಡ್ತಕ್ಕಂಥದ್ರಿಂದ ಉತ್ತಮವಾಗಿರುವಂಥ ಒಂದು ಫಲ ಸಿಗುತ್ತೆ ಇನ್ನು ದಾನ ಹಾಗೂ ಪರಿಹಾರಗಳನ್ನು ಮಾಡಿಸ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಒಳ್ಳೆಯದು ಇನ್ನು ಈ ಕೃಷಿ ಕಾರ್ಮಿಕ ವರ್ಗದಲ್ಲಿ ಸಣ್ಣ ಪುಟ್ಟ ವ್ಯಾಪಾರದಲ್ಲಿ ಕೂಡ ಈ ಕೂಲಿ ಕಾರ್ಮಿಕ ವರ್ಗದಲ್ಲಿಯೂ ಕೂಡ ಮುಂತಾದ ಒಂದು ಕಳೆ ಬರತಕ್ಕಂಥದ್ದು ಅಲ್ಲಿ ಉತ್ತಮವಾಗಿರತಕ್ಕಂಥ ಆದಾಯವಿರತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ ಖಂಡಿತವಾಗಿಯೂ ಒಳ್ಳೆಯ ಫಲ ಇದೆ ಹಾಗಾಗಿ ಅದನ್ನು ಒಳ್ಳೆ ಫಲಕ್ಕೆ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಜಾಣತನ ಆಗಿದೆ ಸಾಡೆಸಾತಿ ಇದ್ದರೂ ಕೂಡ ಹಿರಿಯರ ಸಹಕಾರದಿಂದ ಅನೇಕ ಹೊಸ ಉದ್ಯೋಗಗಳು ಸೃಷ್ಟಿ ಆಗ್ತಕ್ಕಂಥದ್ದು ಧಾರ್ಮಿಕ ಇನ್ನು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಕೂಡ ಪಾಲ್ಗೊಳ್ತಕ್ಕಂಥದ್ದು ಮಂಗಲ ಕಾರ್ಯಗಳು ಜರುಗತಕ್ಕಂಥದ್ದು ಇನ್ನು ಅದು ಮನಸ್ಸಿಗೆ ಬಹಳಷ್ಟು ಸಂತೋಷವನ್ನು ತಂದುಕೊಡುತ್ತೆ ದೋಷ ಪರಿಹಾರಕ್ಕೆ ಏನು ಮಾಡಬೇಕು ಗ್ರಹಗಳ ಶಾಂತಿಯನ್ನು ಮಾಡತಕ್ಕಂಥದ್ದು ಗ್ರಹಗಳ ಜಪವನ್ನು ಮಾಡತಕ್ಕಂಥದ್ದು ದಾನ ಮಾಡುವಂಥದ್ದು ಕ್ಷೇತ್ರ ದರ್ಶನದಿಂದ ಈ ಎಲ್ಲ ಒಂದು ದೋಷಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಪರಿಹಾರಗಳನ್ನು ಮಾಡುವಂಥದ್ದು ಗ್ರಹಶಾಂತಿ ಗ್ರಹ ಜಪವನ್ನು ಮಾಡತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಫಲ ತಂದುಕೊಡ್ತಾ ಇದೆ ಇನ್ನು ನೀವು ಪ್ರತಿನಿತ್ಯ ಮಾಡತಕ್ಕಂತಹ ವ್ರತಗಳನ್ನು
ದೇವರು ದಿಂಡರು ಪೂಜಾ ಪುನಸ್ಕಾರ ಇಂತಹ ಒಂದು ಧಾರ್ಮಿಕವಾಗಿರತಕ್ಕಂತ ಕಾರ್ಯಗಳು ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನವನ್ನು ತಂದು ಕೊಡುತ್ತೆ ಬಂದಿರುವಂತ ಕಷ್ಟಗಳನ್ನು ಎದುರಿಸುವಂತದ್ದಕ್ಕೆ ಶಕ್ತಿಯನ್ನು ತಂದು ಕೊಡುತ್ತೆ ಸಮಯ ಪ್ರಜ್ಞೆ ಬಹಳಷ್ಟು ಮುಖ್ಯವಾಗಿರತಕ್ಕಂತದ್ದು ಕಷ್ಟಪಟ್ಟರೂ ಕೂಡ ಈ ವರ್ಷ ನೀವು ಒಂದು ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡಬಹುದು ಒಳ್ಳೆಯದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು ज्योतिष्य बड़ा